ఇక్కడ కూడా ఇలా తెచ్చేవాడంత పట్టాలు వస్తాడు. బంధువులే, పత్రిక పక్కు విశ్వ మాధ్యమద నన్నెల స్నేహితులు ಕಂಡಾಗ ಕಾಂಗ್ರೆಸ್ ನವರು ಪೂರ್ತಿ ಹಿಂದೂ ವಿರೋಧಿಗಳು ಎನ್ನುವುದ ಸಾಬೀತು ಆಗ್ತಾ ಇದೆ. ನಮ್ಮ ದೇಶದಲ್ಲಿ 138 ಕೋಟಿ ಜನ ಇದ್ದಾರೆ. ನಿನ್ನೆ ಅವರು ಕೊಟ್ಟ ಏನು ಹೇಳಿಕೆ ಇದೆ, ಇದನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ಪ್ರತಿಯೊಬ್ಬ ಹಿಂದೂ ಖಂಡತುಂಡವಾಗಿ ನಾವು ಅದನ್ನ ಖಂಡಿಸ್ತಾ ಇದ್ದೇವೆ. ಅದೇ ಸಲುವಾಗಿ ನಾವು ಇವತ್ತು ಇಲ್ಲಿ ಪ್ರತಿಭಟನೆಗೆ ಸೇರಿದ್ದೇವೆ. ಪೂರ್ವ ಜಿಲ್ಲಾಧ್ಯಕ್ಷರಾದ ಮಟ್ಟ ರತ್ನಾಕರ ಹೆಗಡೆಯವರೇ, ನೆಹರೂರು ಅವರಂತ ಕರಿಬೇಡಿ ಅಂತ ಹೇಳಿದ್ರು. ಅಲ್ಲಿಂದ ಸತೀಶ್ ಜಾರಕಿಹೊಳಿ ಈ ಏನು ಹೇಳಿಕೆ ಇದೆ, ಹೇಳಿಕೆಗಳು ಒಂದೇ ತರ ಇದೆ. ಎಲ್ಲೆಲ್ಲಿ ಹಿಂದೂಗಳ ಬಗ್ಗೆ ಅವಹೇಳನ ಮಾಡ್ಲಿಕ್ಕಾಗುತ್ತೋ, ಭಾವನೆಗಳ ಬಗ್ಗೆ ಆಟ ಆಡ್ಲಿಕ್ಕಾಗುತ್ತೋ ಅದೆಲ್ಲವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅದು ರಾಮ ಮಂದಿರದ ವಿಷಯ ಇರ್ಬೋದು ಅಥವಾ ರಾಮ ಸೇತು ಬಗ್ಗೆ ಇರ್ಬೋದು, ನಾವು ದೂರನ್ನ ಸಲ್ಲಿಸ್ತಾ ಇದ್ದೇವೆ. ಯಾಕಂದ್ರೆ ಬಹಳ ಅತ್ಯಂತ ನೋವಾಗಿದೆ, ಒಬ್ಬ ಹಿಂದೂ ಆಗಿ ಪಕ್ಷ ಮತ್ತೆ ಒಬ್ಬ ಹಿಂದೂ ಆಗಿ ನನಗೆ ಅತ್ಯಂತ ನೋವಾಗಿದೆ. ಮಾತ್ರ ಇದು ಅನ್ವಯ ಆಗುತ್ತದೆ, ಬಿಟ್ಟರೆ ಈ ದೇಶದ ಬೇರೆ ಯಾವುದೇ ಹಿಂದೂಗಳಿಗೆ ಇದು ಅನ್ವಯ ಆಗುದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ಗೆ ಅಶ್ಲೀಲರು, ಅವರೇ ಅಶ್ಲೀಲರು. ಅದರಿಂದ ಈ ಮೊದಲ ಪದ ಬಳಕೆ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ಗೆ, ಹಿಂದೂ ವಿರೋಧಿ ಕಾಂಗ್ರೆಸ್ನ ಮನಸ್ಥಿತಿಗೆ ಜಿಲ್ಲಾಧ್ಯಕ್ಷರಾದಂತ ಬಂಧುಗಳೇ, ಪತ್ರಿಕೆ ಮತ್ತು ವಿಶ್ವ ಮಾಧ್ಯಮದ ನನ್ನೆಲ್ಲ ಸ್ನೇಹಿತರು ಕಂಡಾಗ ಕಾಂಗ್ರೆಸ್ ನವರು ಪೂರ್ತಿ ಹಿಂದೂ ವಿರೋಧಿಗಳು ಎನ್ನುವುದ ಸಾಬೀತು ಆಗ್ತಾ ಇದೆ. ನಮ್ಮ ದೇಶದಲ್ಲಿ 138 ಕೋಟಿ ಜನ ಇದ್ದಾರೆ. ನಿನ್ನೆ ಅವರು ಕೊಟ್ಟ ಏನು ಹೇಳಿಕೆ ಇದೆ, ಇದನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ಪ್ರತಿಯೊಬ್ಬ ಹಿಂದೂ ಖಂಡತುಂಡವಾಗಿ ನಾವು ಅದನ್ನ ಖಂಡಿಸ್ತಾ ಇದ್ದೇವೆ. ಸಲುವಾಗಿ ನಾವು ಇವತ್ತು ಇಲ್ಲಿ ಪ್ರತಿಭಟನೆಗೆ ಸೇರಿದ್ದೇವೆ. ಪೂರ್ವ ಜಿಲ್ಲಾಧ್ಯಕ್ಷರಾದ ಮಟ್ಟ ರತ್ನಾಕರ ಹೆಗಡೆಯವರೇ, ನೆಹರೂರು ಅವರಂತ ಕರಿಬೇಡಿ ಅಂತ ಹೇಳಿದ್ರು. ಅಲ್ಲಿಂದ ಸತೀಶ್ ಜಾರಕಿಹೊಳಿ ಈ ಏನು ಹೇಳಿಕೆ ಇದೆ, ಹೇಳಿಕೆಗಳು ಒಂದೇ ತರ ಇದೆ. ಎಲ್ಲೆಲ್ಲಿ ಹಿಂದೂಗಳ ಬಗ್ಗೆ ಅವಹೇಳನ ಮಾಡ್ಲಿಕ್ಕಾಗುತ್ತೋ, ಭಾವನೆಗಳ ಬಗ್ಗೆ ಆಟ ಆಡ್ಲಿಕ್ಕಾಗುತ್ತೋ ಅದೆಲ್ಲವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅದು ರಾಮ ಮಂದಿರದ ವಿಷಯ ಇರ್ಬೋದು ಅಥವಾ ರಾಮ ಸೇತು ಬಗ್ಗೆ ಇರ್ಬೋದು, ನಾವು ದೂರನ್ನ ಸಲ್ಲಿಸ್ತಾ ಇದ್ದೇವೆ. ಯಾಕಂದ್ರೆ ಬಹಳ ಅತ್ಯಂತ ನೋವಾಗಿದೆ, ಒಬ್ಬ ಹಿಂದೂ ಆಗಿ ಪಕ್ಷ ಮತ್ತೆ ಒಬ್ಬ ಹಿಂದೂ ಆಗಿ ನನಗೆ ಅತ್ಯಂತ ನೋವಾಗಿದೆ. ಮಾತ್ರ ಇದು ಅನ್ವಯ ಆಗುತ್ತದೆ, ಬಿಟ್ಟರೆ ಈ ದೇಶದ ಬೇರೆ ಯಾವುದೇ ಹಿಂದೂಗಳಿಗೆ ಇದು ಅನ್ವಯ ಆಗುದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ಗೆ ಅಶ್ಲೀಲರು, ಅವರೇ ಅಶ್ಲೀಲರು. ಅದರಿಂದ ಈ ಮೊದಲ ಪದ ಬಳಕೆ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ಗೆ, ಹಿಂದೂ ವಿರೋಧಿ ಕಾಂಗ್ರೆಸ್ನ ಮನಸ್ಥಿತಿಗೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.